ವೀಕ್ಷಕರಿಗೆ ನಮಸ್ಕಾರ. ಇದು 7ನೆಯ ಸ್ತುತಿ ಪದ್ಯ. ಇದರಲ್ಲಿ ಗಣಪತಿಯನ್ನು ಸ್ತುತಿ ಮಾಡಲಾಗಿದೆ. ಹೀಗೆ: ಎನ್ನದಾನಮಿದಗಳು ಮಧುಪಾಶ್ರಯಂ ಧರೆಗೆ ಅವ್ಯವಚ್ಛಿನ್ನದಾನಮಿದಗಳು ವಿಬುಧಾಶ್ರಯಂ ಗೆಲೆಬಂದನ್ ಎನ್ನನ್ ನಿಜೋನ್ನತಿಯಿಂದ ಮೀ ಪತಿಯೆಂದು ಮೆಚ್ಚಿ ವಿನಾಯಕಂ ತಾನಿ ಮೃತ್ಯುಗೆ ಕಬಮಂ ನಯದಿಂ ಗುಣಾಣವ ಭೂಪನ. ಇದರ ಅನ್ವಯವನ್ನು ಹೀಗೆ ಹೇಳಬಹುದು: ಎನ್ನ ದಾನಂ ಇದಾಗಳು ಮಧುಪಾಶ್ರಯಂ ಧರೆಗೆ ಅವ್ಯವಚ್ಛಿನ್ನ ದಾನಂ ಇದಾಗಳು ವಿಭುಧಾಶ್ರಯಂ ಗೆಲವೊಂದೆನ್ನ ನಿಜೋನ್ನತಿಯಿಂದ ಈ ಪತಿಯೆಂದು ಮೆಚ್ಚಿ ವಿನಾಯಕಂ ತಾಂ ನಿಮಿರ್ಚುಗೆ ಕಬಮಂ ನಯದಿಂ ಗುಣಾಣವ ಭೂಪನ. ಈಗ ಇದರ ವ್ಯಾಖ್ಯಾನ. ಈ ಪದ್ಯದಲ್ಲಿ ಗಣಪತಿಯನ್ನು ಸ್ತುತಿ ಮಾಡಲಾಗಿದೆ. ಗಣಪತಿಯನ್ನು ಹೇಗೆ ಸ್ತುತಿ ಮಾಡಲಾಗಿದೆ ಅಂತಂದರೆ, ಆ ಗಣಪತಿ ದೇವರು ಸ್ವತಃ ಹರಿಕೇಸರಿಯ ದಾನವನ್ನು ಕಂಡು ಕೇಳಿ ಮೆಚ್ಚಿಕೊಂಡನಂತೆ. ಮೆಚ್ಚಿಕೊಂಡು ನನ್ನ ದಾನ ಸಾಮಾನ್ಯವಾದುದು, ಅಂದರೆ ಗಣಪತಿಯು ಆನೆಯ ತಲೆಯುಳ್ಳವನಾದ್ದರಿಂದಾಗಿ ಗಣಪತಿಯು ಸುರಿಸುತ್ತಿರುವಂತಹ ಮದಜಲ ಎನ್ನುವುದು ಅದು ಕೇವಲ ದುಂಬಿಗಳಿಗೆ ಮಾತ್ರ ಆಶಯವಾದುದು. ಆದರೆ ಅರಿಕೇಸರಿಯು ನೀಡುತ್ತಿರುವಂತಹ ದಾನ, ಸದಾ ಆತ ಗೆಯುತ್ತಿರುವಂತಹ ದಾನ, ಅದು ಧರೆಗೆ ಅವ್ಯವಚ್ಛಿನ್ನವಾದುದು, ಅಂದರೆ ಯಾವತ್ತೂ ಇರುವಂಥದ್ದು, ಮತ್ತು ಅದು ಪಂಡಿತರಿಗೆ ಅನುಕೂಲವಾದುದು. ಎನ್ನ ದಾನಮಿದಾಗಳು ಮಧುಪಾಶ್ರಯಂ, ನಾನು ಮಾಡುತ್ತಿರುವಂತಹ ಈ ಮದದ ಜಲದ ದಾನ ಏನಿದೆ ಅಲ್ಲ, ಅದು ಕೇವಲ ತುಂಬಿಗಳಿಗೆ ಮಾತ್ರ ಆಶ್ರಯವಾಗುತ್ತದೆ. ಆದರೆ ರಾಜನಾದಂಥ ಈ ಹರಿಕೇಸರಿ ಮಾಡುತ್ತಿರುವಂಥ ನಿತ್ಯ ದಾನ, ಇದು ವಿಭುಧರಿಗೆ ಆಶ್ರಯವನ್ನು ಕೊಡುವಂಥದ್ದು. ಈ ಮೂಲಕ ಗೆಲೆಬಂದನ್ ನನ್ನ ಮನಸ್ಸನ್ನೇ ಈ ಹರಿಕೇಸರಿಯು ಗೆದ್ದುಬಿಟ್ಟ. ಗೆಲೆಬಂದನ್ ಎನ್ನ ನಿಜೋನ್ನತಿಯಿಂದ, ತನ್ನ ಉನ್ನತಿಕೆಯಿಂದ, ಕೀರ್ತಿಯಿಂದ ಈ ಹರಿಕೇಸರಿಯು ಗೆದ್ದುಬಿಟ್ಟನು. ಹಾಗಾಗಿ ಈತನೇ ನಿಜವಾಗಿ ಕಾವ್ಯಕ್ಕೆ ಒಡೆಯ ಪತಿ ಎಂದು ಮೆಚ್ಚಿ ವಿನಾಯಕನು, ಗಣಪತಿಯು ತಾನು ಮಿರ್ಚಿಗೆ ತಾನು ಸಂತೋಷಗೊಂಡು ಈ ಕಾವ್ಯದಲ್ಲಿ ಕಾವ್ಯವನ್ನು ಯಶಸ್ವಿಯಾಗಿ ವಿಸ್ತರಿಸಲಿ, ನಿಮಿರ್ಚಲಿ, ನಿಮಿರ್ಚು ಅಂದರೆ ವಿಸ್ತರಣೆ ಮಾಡಲಿ ಎಂದು ಪಂಪನು ಆ ಮೂಲಕ ಕಾವ್ಯಕ್ಕೆ ಗಣಪತಿಯು ಒಳ್ಳೆಯದನ್ನು ಮಾಡಲಿ ಎಂದು ಹೇಳುತ್ತಾನೆ.